ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಸೆಪ್ಟೆಂಬರ್ 4, 5 ಮತ್ತು 6 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ಯಾವ ರಾಜ್ಯ ಸರ್ಕಾರವು ದೇಶದ ಮೊದಲ ಸಗಣೆ ಮುಕ್ತ ನಗರವನ್ನು ರೂಪಿಸಲು ಯೋಜನೆ ರೂಪಿಸುತ್ತಿದೆ? ಉತ್ತರ: ಜಾರ್ಖಂಡ್ ರಾಜ್ಯದ ಜಮ್ಷೆಡ್ಪುರದಲ್ಲಿ. 2020 ಒಲಿಂಪಿಕ್ಸ್ ಅನ್ನು ಯಾವ ರಾಷ್ಟ್ರದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ? ಉತ್ತರ: ಜಪಾನ್ನ ಟೋಕಿಯೋದಲ್ಲಿ. ಅಂಜುಮ್ ಮೌದ್ಗಿಲ್ ಹಾಗೂ ಅಪೂರ್ವಿ ಚಂಡೇಲಾ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಶೂಟಿಂಗ್. ಅಂಜುಮ್ ಮತ್ತು ಚಂಡೇಲಾ ಅವರು 2020 ನಡೆಯುವ ಒಲಿಂಪಿಕ್ಸ್ನಲ್ಲಾಡಲು ಅರ್ಹತೆ ಗಳಿಸಿದ್ದಾರೆ. ದ ಗರ್ಲ್ ಇನ್ ರೂಮ್ 105 ಆ್ಯನ್ ಅನ್ಲವ್ ಸ್ಟೋರಿ ಈ ಕೃತಿಯ ಕರ್ತೃ ಯಾರು? ಉತ್ತರ: ಚೇತನ್ ಭಗತ್. ಈ ಪುಸ್ತಕದ ವಿಶೇಷತೆ ಏನೆಂದರೆ ಈ ಪುಸ್ತಕದ ಪ್ರಚಾರಕ್ಕಾಗಿ ಯೂಟ್ಯೂಬ್ನಲ್ಲಿ ಟ್ರೇಲರ್ ಒಂದನ್ನು ಬಿಡುಗಡೆ ಮಾಡಿದ್ದಾರೆ. ಈವರೆಗೆ ಈ ರೀತಿಯ ಪ್ರಮೋ ಬಂದಿರಲಿಲ್ಲ. ಫಿಲಿಪೈನ್ಸ್ ದೇಶದ ಅಧ್ಯಕ್ಷರು ಯಾರು? ಉತ್ತರ: ರೋಡ್ರಿಗೋ ಟುಟೇಟ್ರೆ. 2016 ರೋಡ್ರಿಗೋರವರು ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾರನ್ನು ವೇಷ್ಯ ಮಗ ಎಂದು ಕರೆದು ಸುದ್ದಿಯಲ್ಲಿದ್ದರು. ಈ ಹೇಳಿಕೆ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಬಿರುಕು ಮೂಡುವಲ್ಲಿ ಕಾರಣವಾಗಿತ್ತು. ಆದ ಕಾರಣ ಅವರು ಈಗ ತಮ್ಮ ಹೇಳಿಕೆಗೆ ಕ್ಷಮೆಯಾಚಿಸಿದ್ದಾರೆ. ಆಲ್ಸ್ಟೇರ್ ಕುಕ್ ಯಾವ ದೇಶದ ಕ್ರಿಕೆಟ್ ಆಟಗಾರ? ಉತ್ತರ: ಇಂಗ್ಲೆಂಡ್. ಇವರು ಇತ್ತೀಚೆಗೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದರು. ಆಲ್ಸ್ಟೇರ್ ಕುಕ್ರವರು ಸತತವಾಗಿ ಅತಿ ಹೆಚ್ಚು ಅಂದರೆ 158 ಟೆಸ್ಟ್ ಪಂದ್ಯಗಳನ್ನು ಆಡಿದ ದಾಖಲೆಯನ್ನು ಹೊಂದಿದ್ದಾರೆ. ಪಾಕಿಸ್ತಾನದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಉತ್ತರ: ಡಾಕ್ಟರ್ ಅರಿಫ್ ಅಲ್ವಿ. ಬಲ್ಗೇರಿಯಾದ ರಾಜಧಾನಿ ಮತ್ತು ಕರೆನ್ಸಿ ಯಾವುದು? ಉತ್ತರ: ರಾಜಧಾನಿ ಸೋಫಿಯಾ ಮತ್ತು ಕರೆನ್ಸಿ ಬಲ್ಗೇರಿಯನ್ ಲೇವ್. ಸೈಪ್ರಸ್ನ ರಾಜಧಾನಿ ನಿಕೋಸಿಯಾ ಮತ್ತು ಕರೆನ್ಸಿ ಯುರೋ. ಜೆಕ್ ರಿಪಬ್ಲಿಕ್ನ ರಾಜಧಾನಿ ಪ್ರಾಗ್ ಮತ್ತು ಕರೆನ್ಸಿ ಕೊರೋನಾ. ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಈ 3 ರಾಷ್ಟ್ರಗಳಿಗೂ ಭೇಟಿ ನೀಡಿದ್ದರು. BSNLನ ನೂತನ ರಾಯಭಾರಿಯಾಗಿ ಆಯ್ಕೆಯಾದವರು ಯಾರು? ಉತ್ತರ: ಬಾಕ್ಸರ್ ಮೇರಿ ಕೋಮ್. BSNLನ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅನುಪಮ್ ಶ್ರೀವಾತ್ಸವ್ರವರು. ಭಗವತಿ ಕುಮಾರ್ ಶರ್ಮಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ: ಗುಜರಾತ್ ಲೇಖಕ. ಭಗವತಿ ಕುಮಾರ್ ಶರ್ಮಾರವರ ಮುಖ್ಯವಾದ ಕೃತಿಗಳು ಆರತಿ ಅನೆ ಅಂಗಾರ ಮತ್ತು ಮನ್ ನಹಿಮಾನೆ. ಇವರು ಇತ್ತೀಚೆಗೆ ವಿಧಿವಶರಾದರು. ಪ್ರಧಾನಮಂತ್ರಿ ಜನಧನ ಯೋಜನೆಯ ಓವರ್ಡ್ರಾಫ್ಟ್ನ ಅನುಕೂಲತೆಯ ಮೊತ್ತವನ್ನು ರೂಪಾಯಿ 5,000 ಎಷ್ಟಕ್ಕೆ ಬದಲಾಯಿಸಲಾಗಿದೆ? ಉತ್ತರ: 10,000 ರೂಪಾಯಿ. ವಯಸ್ಸಿನ ಮಿತಿಯು ಮೊದಲು 18-60 ವರ್ಷದವರೆಗೆ ಇತ್ತು. ಇದನ್ನು ಬದಲಾಯಿಸಿ ಪ್ರಸ್ತುತ ವಯಸ್ಸಿನ ಮಿತಿಯು 18-65 ವರ್ಷದವರೆಗೆ ಬದಲಾಯಿಸಲಾಗಿದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.